ಎಲ್ರಿಗೂ ನಮಸ್ತೆ ನಾವೆಲ್ಲರೂ ಸಿನಿಮಾ ಇದ್ದೀವಿ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಇಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಆದರೆ ಅದಕ್ಕೆ ಪ್ರಮೋಷನ್ ಅಂತ ಹೇಳಿದಾಗ ಸ್ವಲ್ಪ ನಾವು ಎಡುತ್ತೀವಿ ಯಾಕೆಂದರೆ ಒಳ್ಳೆ ಜಾಗ ಸಿಗಲ್ಲ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗೋಲ್ಲ ಸೊ ಅದಕ್ಕೆ ನವರಸನ್ ಸರು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಮಾಡಿದ್ದಾರೆ ಏಕೆಂದರೆ ಎಷ್ಟೋ ಸಿನಿಮಾ ಈವೆಂಟ್ಗಳಿಲ್ಲ ಆಗಿದೆ ತುಂಬ ನಾವು ಕನೆಕ್ಟ್ ಆಗ್ತೀವಿ ನಮ್ಮ ಸಿನಿಮಾಗಳನ್ನ ಹೇಗೆ ಪ್ರಮೋಷನ್ ಮಾಡಬೇಕು ಅಂತ ನಿಮ್ಮ ಜೊತೆ ಹಂಚ್ಕೋತೀವಿ ಅದಕ್ಕೆ ಕಾರಣಕರ್ತರು ಅಂದರೆ ನಮ್ಮ ನವರಸನ್ ಸರು ಸೊ ಅವ್ರ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಇದ್ದೀನಿ ಸೂತ್ರಧಾರಿ ಸಿನಿಮಾ ಸೊ ನವರಸನ್ ಸರ್ಗೆ ಒಳ್ಳೆಯದಾಗಲಿ ಹಾಗೆ ಮೈ ಮೂವಿ ಬಜಾರ್ ಒನ್ ಇಯರ್ ಸೆಲೆಬ್ರೇಷನ್ ಇವತ್ತಿಗೆ ನಡ್ಕೋತಾ ಇದೆ ಸೊ ಒನ್ ಇಯರಲ್ಲ ಇನ್ನೂ ತುಂಬ ವರ್ಷಗಳು ಹೀಗೆ ಆಗಲಿ ಇನ್ನೂ ತುಂಬ ಸಿನಿಮಾ ಈವೆಂಟ್ಗಳಿಲ್ಲ ನವರಸನ್ ಸರ್ ಆಲ್ ದ ವೆರಿ ಬೆಸ್ಟ್ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಪೂರ್ವ ಸಂಜನಾ ಅವ್ರು ಮಾತಾಡಬೇಕು ಪ್ಲೀಸ್ ಎಲ್ರಿಗೂ ನಮಸ್ಕಾರ ಬಂದಿರೋ ಎಲ್ಲ ಗಣ್ಯರಿಗೂ ಗೆಸ್ಟ್ಸ್ ಆ್ಯಂಡ್ ಮೀಡಿಯಾ ಫ್ರೆಂಡ್ಸ್ ಎಲ್ರಿಗೂ ಹಾಯ್ ಮೊದಲೇದಾಗಿ ಆಫ್ಕೋರ್ಸ್ ನವರಸಿನ್ ಸರ್ ಕಂಗ್ರ್ಯಾಚುಲೇಷನ್ಸ್ ಒನ್ ಯುವರ್ ಕಂಪ್ಲೀಟ್ ಮಾಡಿರೋದಕ್ಕೆ ತುಂಬ ಸಕ್ಸಸ್ಫುಲ್ ಆಗಿ ಟೂ ಸ ಟೂ ಹಂಡ್ರೆಡ್ ಇವೆಂಟ್ಸ್ ಅಂದರೆ ಸಣ್ಣ ವಿಷಯ ಅಲ್ವೇ ಅಲ್ಲ ಸೊ ಕಂಗ್ರ್ಯಾಚುಲೇಷನ್ಸ್ ಸರ್ ತುಂಬ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಆ್ಯಂಡ್ ನವರಸನ್ ಸರ್ ಜೊತೆ ಅವರ ಬ್ಯಾಕ್ ಎಂಡ್ ಟೀಮ್ ಕೂಡ ಕಂಗ್ರ್ಯಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಲವಾರು ಸರ ಬಂದ ಬಂದಾಗ ನೋಡಿದ್ದೀನಿ ತುಂಬ ಕಷ್ಟಪಟ್ಟು ವರ್ಕ್ ಮಾಡ್ತಾ ಇರ್ತಾರೆ ಸೊ ಕಂಗ್ರ್ಯಾಟ್ ನಿಮ್ಗೆ ಎಲ್ರಿಗೂ ಕೂಡ ಅಂಡ್ ನವರಸನ್ ಸರ್ ಬಕೆಟ್ ಲಿಸ್ಟ್ ಅಲ್ಲಿ ಈ ಥರ ತುಂಬ ಇಂಡಸ್ಟ್ರಿಗೆ ಸರ್ವಿಸಸ್ ಇನ್ನೂ ಹಲವಾರು ಐಡಿಯಾಸ್ ಅವ್ರಿಗೆ ಸೊ ಎಲ್ಲದಕ್ಕೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಹೇಳ್ತಾ ಆಫ್ಕೋರ್ಸ್ ಇವಾಗ ಮೈ ಮೂವಿ ಬಜಾರ್ ಅವಾರ್ಡ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅದು ಕೂಡ ಇನ್ನು ಹಲವಾರು ಜನ ಆರ್ಟಿಸ್ಟ್ಗೆ ಟೆಕ್ನಿಷಿಯನ್ಸ್ಗೆ ಮೋಟಿವೇಟ್ ಮಾಡಲಿ ಇನ್ಸ್ಪೈರ್ ಮಾಡಲಿ ಅಂತ ನಾನು ವಿಶ್ ಮಾಡ್ತೀನಿ ಕಂಗ್ರಾಟ್ ಸರ್ ಅಗ್ಯಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಂಜನ್ ಅವರೇ ಚೇತನ್ ಗೌಡ್ರು ಬಂದು ಮರ್ತೋಗ್ಬಿಟ್ಟೆ ಸಾರಿ ಗೌಡ್ರೆ ಅಲ್ಲ ಹೇಳ್ತಾರೆ ಮರ್ತೋಗ್ಬಿಟ್ಟೆ ಹೇಳೋದು ಹೆಸರು ಹೇಳೋದು ಆಮೇಲೆ ನಮ್ಮ ಶ್ರೀನು ಅವರು ಹೈದರಾಬಾದಿಂದ ಪಾಪ ವಿಶ್ ಎಲ್ಲರಿಗೂ ಬಂದಿದ್ದಾರೆ ಥ್ಯಾಂಕ್ ಯು ಶ್ರೀನು ಸರ್ ಎಲ್ಲ ಬಂದಿರೋರಿಗೆ ಏನು ಅಂದರೆ ಅವಾರ್ಡದು ಮೈ ಮೂವಿ ಬಜಾರ್ ಅವಾರ್ಡು ಈ ವರ್ಷ ನಾನು ಯಾವುದು ಬೆಸ್ಟ್ ಆ್ಯಕ್ಟ್ರಸ್ಸು ಬೆಸ್ಟ್ ಆ್ಯಕ್ಟರು ಈ ಥರ ಏನಿದೆ ಅದನ್ನು ಕ್ಯಾಟಗರಿ ಬಿಟ್ಟು ಒಂದು ಫಿಫ್ಟಿ ಟು ಫಾರ್ಟಿ ಟು ಫಿಫ್ಟಿ ಇಯರ್ಸು ಇಂಡಸ್ಟ್ರಿಯಲ್ಲಿ ಸರ್ವ್ ಮಾಡಿರೋ ಹಳೇ ಆರ್ಟಿಸ್ಟ್ಗಳಿಂದ ಹಿಡ್ದು ಹಳೇ ಟೆಕ್ನಿಷಿಯನ್ಸಿಂದ ಹಿಡ್ದು ಅಂದರೆ ಇವಾಗ ಟ್ವೆಂಟಿ ಫೋರ್ ಕ್ರಾಫ್ಟ್ ಟ್ವೆಂಟಿ ಫೈವ್ ಕ್ರಾಫ್ಟ್ ಏನಂತೀವೋ ಅದು ಇವತ್ತಿರುವಂಥ ಹೀರೋಗಳು ಆವತ್ತಿರೋವಂಥ ಹೀರೋಗಳಿಗೆ ಈ ಅವಾರ್ಡನ್ನು ಡೆಡಿಕೇಟ್ ಮಾಡಬೇಕು ಅವರು ಲೈಫ್ ಟೈಮ್ ಅಚೀವ್ಮೆಂಟ್ ಅನ್ನೋದನ್ನು ಒಂದನ್ನು ಇದು ಮಾಡಿಕೊಂಡು ಇದನ್ನು ಮಾಡಬೇಕು ಅಂತ ಯಾಕಂದರೆ ನಾವು ಫಸ್ಟು ವರ್ಷ ಅಂದರೆ ಇದ್ದೀವಿ ಯಾವಾಗಲೂ ಇಂಡಸ್ಟ್ರಿನ ನಡ್ಸ್ಕೊಂಬಂದವರೆಲ್ಲ ಹಳಬ್ರೆ ಹಳುಬ್ರೆ ನಡ್ಸ್ಕೊಂಬಂದು ಇವತ್ತು ಇಲ್ಲಿಗೆ ಬಿಟ್ಟಿದ್ದಾರೆ ಇಲ್ಲಿಂದ ಹಿಂಗೆ ಇದ್ದೀವಿ ಅದಕ್ಕೋಸ್ಕರ ಏನಂದರೆ ಫಸ್ಟು ವರ್ಷ ನಮ್ಮದು ಎಲ್ಲ ಒಂದು ಟ್ವೆಂಟಿ ಫೋರ್ ಕ್ರಾಫ್ಟಲ್ಲಿ ಎಲ್ಲ ಸೀನಿಯರ್ಸ್ಗೂ ಇವತ್ತಿರೋ ಜೂನಿಯರ್ಸು ಒಂದು ಅವಾರ್ಡ್ ಕೊಟ್ಟು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ನನ್ನ ಈ ಮಹಿಮು ಬಜಾರ್ ಕಾನ್ಸೆಪ್ಟು ಯಾಕಂದರೆ ಇದರಲ್ಲಿ ಸ್ಪೆಷಲಿ ನಾವೇನು ಮಾಡ್ತೀವಿ ಈ ಟ್ವೆಂಟಿ ಫೋರ್ ಕ್ರಾಫ್ಟಲ್ಲಿ ಇದೆಲ್ಲ ಹೋಗ್ತೀವಿ ಬಟ್ ಇದರಲ್ಲಿ ಸ್ಪೆಷಲಿಟಿ ಏನಿರುತ್ತೆ ಅಂದರೆ ಒಬ್ಬ ಥಿಯೇಟ್ರ್ ಆಪ್ರೇಟ್ರು ನಲವತ್ತೈವತ್ತು ವರ್ಷ ಅವತ್ತು ಇವತ್ತು ಎಲ್ಲ ಡಿಜಿಟಲ್ಲು ಅವತ್ತು ಐವತ್ತು ವರ್ಷ ಐವತ್ತು ವರ್ಷ ಅಂದರೆ ಬರೀ ರೀಲ್ಸು ಒಂದು ರೀಲ್ ಸುತ್ತಿ ಅವನು ಒಂದು ಟು ಒಂದು ಶೋ ಎಷ್ಟು ಕಷ್ಟಪಡ್ತಿರ್ತಾನೆ ಯಾಕೆಂದರೆ ಅಂಥವ್ರನ್ನ ನಾವು ತುಂಬ ಜನ ಗುರ್ತಿಸಲ್ಲ ಅಂಥವ್ರನ್ನ ಗುರ್ತಿಸಿ ಅವ್ರಿಗೆ ಮತ್ತು ಒಂದು ಥಿಯೇಟ್ರಲ್ಲಿ ಟಿಕೆಟ್ ಆಗ್ಬೋದು ಇದು ಇದು ಮಾಡೋಂಥವ್ರು ಅಂಥವ್ರಿಗೆ ಆಮೇಲೆ ಡಿಸ್ಟ್ರಿಬ್ಯೂಟ್ರ್ಗಳು ತುಂಬ ಡಿಸ್ಟ್ರಿಬ್ಯೂಟ್ರಿಗೆ ಯಾರೂ ಅವಾರ್ಡೇ ಕೊಡಲ್ಲ ಯಾಕೆಂದ್ರೆ ಒಂದು ಸಿನಿಮಾ ಗೆಲ್ಲತ್ತೋ ಸೋಲತ್ತೋ ಯಾಕಂದರೆ ಒಂದು ಸಿನಿಮಾನ ದುಡ್ಡು ಕೊಟ್ಟು ಪರ್ಚೆಸು ಮಾಡಿರ್ತಾರೆ ಇಲ್ಲ ನೈಟ್ ಆ್ಯಂಡ್ ಡೇ ಒಂದು ಸಿನಿಮಾ ನಾವೆಷ್ಟು ಟೀಮ್ ಕಷ್ಟಪಡ್ತೀವೋ ಯಾಕಂದರೆ ಒಂದು ಡಿಸ್ಟ್ರಿಬ್ಯೂಟ್ರ್ ಅಷ್ಟೇ ಕಷ್ಟಪಡ್ತಾನೆ ಯಾಕಂದರೆ ಇದೇ ಥಿಯೇಟ್ರ್ ಸಿಗಬೇಕು ಈ ಕಲೆಕ್ಷನ್ ಬರಬೇಕು ಈ ಸಿನಿಮಾ ಆಗಬೇಕು ಈ ಥರ ಸಾಕಷ್ಟು ಡಿಸ್ಟ್ರಿಬ್ಯೂಟ್ರುಗಳು ಆಮೇಲೆ ಒಂದು ಹೀರೋ ಇವತ್ತು ಹೀರೋ ನಾವು ಮುಂದೆ ತೋರಿಸ್ತಿದ್ವಿ ಅಂದರೆ ಇವತ್ತು ಡಿಜಿಟಲ್ ಬಂತು ಡಿಜಿಟಲ್ ಬರೋಕ್ಕೆ ಮುಂಚೆ ಆರ್ಟಿಸ್ಟ್ಗಳು ನಮ್ಮ ಕಟೋಟರ್ಗಳಿಂದ ಹಿಡ್ದು ಒಂದು ಇದರಿಂದ ಹಿಡ್ದು ಪೋಸ್ಟ್ ಅನ್ಸೋರು ಇಂಥವ್ರಿಗೂ ಒಂದು ಕ್ಯಾಟಗರಿ ಮಾಡಿ ಪ್ರತಿಯೊಂದು ಅಂದರೆ ಸಿನಿಮಾ ರಂಗ ಅಂದರೆ ಬರೀ ಟೆಕ್ನಿಷಿಯನ್ಸ್ ಮಾತ್ರ ಅಲ್ಲ ಆರ್ಟಿಸ್ಟ್ ಮಾತ್ರ ಅಲ್ಲ ಪ್ರತಿಯೊಬ್ಬರೂ ಇದರಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ನಾನು ಕೂತ್ಕೊಂಡು ಒಂಚೂರು ಚರ್ಚೆಗಳು ಮಾಡಿ ಎಲ್ಲರ ಹತ್ರನೂ ಒಂಚೂರು ಒಪಿನಿಯನ್ಸ್ ತೊಗೊಂಡೆ ಈ ಥರ ಈ ಥರ ಮಾಡಿದೆ ಆಮೇಲೆ ಮೀಡಿಯಾ ಆಗ್ಬೋದು ಎಲ್ಲರೂ ಎಲ್ಲ ರಂಗ ಇವಾಗ ಸಿನಿಮಾ ಅಂದರೆ ಎಲ್ಲರೂ ಎಷ್ಟು ವಿಭಾಗಗಳು ವರ್ಕ್ ಆಗುತ್ತೆ ಅದಕ್ಕೆ ಅದರಲ್ಲಿ ಸೀನಿಯರ್ ಅಂದರೆ ತುಂಬ ವರ್ಷಗಳ ಸರ್ವಿಸ್ ಮಾಡಿರೋವಂಥವ್ರನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದಷ್ಟೇ ನಮ್ಮ ಮಹಿಮೆ ಬಜಾರ್ ಅವಾರ್ಡ್ ಫಸ್ಟ್ ವರ್ಷದ ಉದ್ದೇಶ ಆಗಿದೆ ಇದನ್ನು ನಾವು ಒಂದು ಹೆಮ್ಮೆಯಿಂದನೂ ಒಂದು ಖುಷಿಯಿಂದನೂ ಈ ಅವಾರ್ಡ್ ಫಂಕ್ಷನ್ನ ಡಿಸೆಂಬರ್ ಹದಿನಾರನೇ ತಾರೀಕು ಜಾಲಿವುಡ್ ಸ್ಟುಡಿಯೋಸ್ ನಮ್ಮ ಫಿಲಮ್ಸ್ ಇಟ್ಟಿತ್ತಲ್ಲ ಅಲ್ಲಿ ಜಾಲಿವುಡ್ ಸ್ಟುಡಿಯೋಸಲ್ಲಿ ತುಂಬ ಅದ್ದೂರಿಯಾಗಿ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡಿದ್ದೀವಿ ಹದಿನಾರನೇ ತಾರೀಕು ಇದ್ರ ಬಗ್ಗೆ ನಡೆಯುತ್ತೆ ಥ್ಯಾಂಕ್ ಯು ಎಸ್ ಸರ್ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಎಲೆಮರೆ ಕಾಯಿಗಳನ್ನು ಗುರುತಿಸಬೇಕು ಅನ್ನುವಂತಹ ಸದುದ್ದೇಶದೊಂದಿಗೆ ನಮ್ಮೆಲ್ಲರ ಮುಂದೆ ಬರ್ತಾ ಇದ್ದೀರಾ ಖಂಡಿತವಾಗಿಯೂ ಕನ್ನಡಿಗರ ಪ್ರೀತಿ ಹಾರೈಕೆ ನಿಮ್ಮೇಲೆ ಇರಲಿ ಅಂತ ಆಶಿಸ್ತಾ ಇದೀಗ ಚಂದನ್ ಶೆಟ್ಟಿ ಅವರು ದಯಮಾಡಿ ವಿಶ್ವ ತಿಳಿಸಬೇಕು ಮೊದಲಿಗೆ ಮೊದಲನೇ ವರ್ಷದ ಹುಟ್ಟುವ ಒಬ್ಬನ ಆಚರಿಸ್ಕೊಳ್ತಾ ಇರುವಂಥ ಎಮ್ ಎಮ್ ಬಿ ಲೆಗಸಿ ಟೀಮ್ ಹಾಗೂ ನವರಸನ ಅವರಿಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನವರಸನ್ ಅವ್ರ ಜೊತೆ ನಾನು ಇನ್ನೂ ಟ್ರಾವೆಲ್ ಮಾಡ್ತಾ ಇದ್ದೀನಿ ಇವಾಗ ಅವರ ಒಂದು ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಹಾಗೂ ಎಮ್ ಎಮ್ ಬಿ ಲೆಗಸಿ ಇವರ ಜೊತೆಯಲ್ಲಿ ನಡೀತಾ ಇರುವಂಥ ಸಿನ್ಮಾ ಸೂತ್ರಧಾರಿ ಅವರು ಕ್ರಿಯೇಟಿವ್ ಡೈರೆಕ್ಟರಾಗಿ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇರುವಂಥ ಸಿನ್ಮಾ ಸೂತ್ರಧಾರಿ ಸಿನಿಮಾದ ನಾಯಕ ನಟನಾಗಿ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾಯಿದ್ದೀನಿ ಅದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಇವ್ರ ಬಗ್ಗೆ ನಾನು ತುಂಬ ಹೇಳೋಕ್ಕೆ ತುಂಬ ಇದೆ ಬಟ್ ಈ ವೇದಿಕೆಯಲ್ಲಿ ಗೊತ್ತಿಲ್ಲ ಅಷ್ಟು ಸಮಯ ಸಿಗುತ್ತೋ ಇಲ್ವೋ ಅಂತ ತುಂಬ ಒಳ್ಳೆ ವಿಷನ್ ಇರುವಂತಹ ಒಬ್ಬ ವ್ಯಕ್ತಿ ದುಡ್ಡು ಮಾಡಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ ಬಟ್ ಒಂದು ಒಳ್ಳೆ ಕೆಲಸ ಮಾಡಬೇಕು ಅದರಿಂದ ಬರೋಷ್ಟು ಎಷ್ಟು ದುಡ್ಡು ಬರುತ್ತೋ ಅದು ಸೆಕೆಂಡ್ರಿ ಆಮೇಲೆ ಬಟ್ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರುವಂಥ ವ್ಯಕ್ತಿ ನವರಸನ್ ಅವರು ತುಂಬ ದಿನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅವರು ಯಾವಾಗ ಮಾತಾಡೋಕ್ಕೆ ಶುರು ಮಾಡಿದ್ರು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಜಾಸ್ತಿ ಮಾತಾಡ್ತಿರ್ತಾರೆ ಸಿನಿಮಾ ಇಂಡಸ್ಟ್ರಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಸ್ವಲ್ಪ ಈಗಿರೋ ಟೆಕ್ನಾಲಜಿ ವೈಸ್ನ ನಾವು ಕನ್ಸಿಡರ್ ಮಾಡಿದ್ರೆ ಸ್ವಲ್ಪ ಆರ್ಗನೈಸ್ಡ್ ಇಲ್ಲ ಫಾರ್ ಎಕ್ಸಾಂಪಲ್ ಹೇಳಬೇಕಂತ ಹೇಳಿದ್ರೆ ಇವಾಗ ಎಷ್ಟೊಂದು ಆ್ಯಪ್ಸ್ಗಳು ಬಂದಿದೆ ಇವಾಗ ಮುಂಚೆ ಹೊಟ್ಟೆ ಹಸಿದ್ರೆ ನಾವು ಗಾಡಿ ಎತ್ಕೊಂಡು ಹೋಟೆಲ್ಗೆ ಹೋಗಿ ಊಟ ಮಾಡಬೇಕಾಗಿತ್ತು ಈಗ ಫೋನಲ್ಲಿ ಆರ್ಡ್ರ್ ಮಾಡಿದ್ರೆ ಮನೆಗೆ ಊಟ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಹೇರ್ ಕಟ್ ಮಾಡೋಕ್ಕೆ ಹೇರ್ ಕಟ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಸಲೂನ್ಗೆ ಹೋಗ್ಬೇಕಾಗಿತ್ತು ಇವಾಗ ಒಬ್ಬ ಹೇರ್ ಸ್ಟೈಲಿಸ್ಟನ್ನ ಬುಕ್ ಮಾಡಿದ್ರೆ ಅವ್ನು ಮನೆಗೆ ಬಂದು ಹೇರ್ ಕಟ್ ಮಾಡೋಗ್ತಾನೆ ಸೊ ಇಷ್ಟು ಕೆ ಎಲ್ಲ ಇಂಡಸ್ಟ್ರಿಗಳು ಅಷ್ಟು ಆರ್ಗನೈಸ್ಡ್ ಆಗಿ ಕೆಲಸಗಳು ಮಾಡ್ತಿರಬೇಕಾದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿ ಇನ್ನೂ ನಮ್ಮ ಚಲನಚಿತ್ರಗಳನ್ನ ಬೈ ಮಾಡೋದಾಗಿರ್ಬೋದು ಸೆಲ್ ಮಾಡೋದಾಗಿರ್ಬೋದು ಇಲ್ಲ ಒಬ್ಬ ಆರ್ಟಿಸ್ಟನ್ನ ನಾವು ಬುಕ್ ಮಾಡೋಕ್ಕಾಗಿರ್ಬೋದು ಒಬ್ಬ ಆರ್ಟಿಸ್ಟನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿರ್ಬೋದು ನಮಗೆ ಒಂದು ಆರ್ಗನೈಸ್ಡ್ ಒಂದು ಫೆಸಿಲಿಟಿ ಇಲ್ಲ ಸೊ ಅದನ್ನು ಕ್ರಿಯೇಟ್ ಮಾಡ್ತಿರೋದು ಫಸ್ಟ್ ವಿಷನ್ ಬಂದಿದ್ದು ನಮ್ಮ ನವರಸನವ್ರಿಗೆ ಅದಕ್ಕೆ ಅದಕ್ಕೊಂದು ಜೋರ ಚಪ್ಪಳೆ ಬರಲಿ ಎಲ್ಲ ಆರ್ಟಿಸ್ಟ್ಗಳು ಎಲ್ಲ ಪ್ರೊಡ್ಯೂಸರ್ಸ್ಗಳು ಎಲ್ಲ ಒಂದೇ ಆ್ಯಪಲ್ಲಿ ನಮಗೆ ಒಂದೇ ಕ್ಲಿಕ್ಕಲ್ಲಿ ಸಿಗೋ ಥರ ಒಂದು ಆ್ಯಪ್ನ ಡೆವಲಪ್ ಮಾಡಿದರೆ ಇದೊಂದು ತುಂಬ ದೊಡ್ಡ ಡೆವಲಪ್ಮೆಂಟ್ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಎಂಟೈರ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಒಂದು ದೊಡ್ಡ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಅದು ನಮ್ಮ ಕರ್ನಾಟಕದಲ್ಲಿ ಮೊದಲು ಸ್ಟಾರ್ಟ್ ಆಗಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಇದ್ರ ಬಗ್ಗೆ ಇನ್ನೂ ಮಾತಾಡೋಕ್ಕೆ ಸಾಕಷ್ಟು ಇದೆ ಅದು ಈ ವೇದಿಕೆ ಅಲ್ಲ ಅದು ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ ಪಡಿಸ್ತೀವಿ ನವರಸನವ್ರಿಗೆ ನನ್ನ ಕಡೆಯಿಂದ ಮತ್ತೊಮ್ಮೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ಸೂತ್ರಧಾರಿಯ ಇಡೀ ತಂಡವನ ಜೊತೆ ನೋಡೋದೇ ನಮಗೊಂಥರ ಖುಷಿ ಒನ್ಸ್ ಅಗೇನ್ ಥ್ಯಾಂಕ್ ಯು